हाय हेलो स्नेहितरे एल्लरिगू नमस्कार नानु निम्म प्रीति आनंद अवरु इंदिन ओंदु वीडियो नानु निमगे मनेयल्लि गोबी मंचूरि सखत्तागि टेस्ट इरुवंत गोबी मंचूरि मनेयल्लि हेगे माडोदु अन्नोदन्न हेळ्तीनि सो अदक्किंत मुंचे इदक्के माडबेकाद्रे मनेयल्लि एनेनु सामग्रिगळु बेकागुत्ते अन्नोदन्न हेळ्तीनि नोट डौन् माड्कोळ्ळि एनप्प अंद्रे निमगे मोदलनेदागि बेसन् हिट्टु बेकागिरुत्ते बेसन् हिट्टु उप्पु खार सक्करे मत्ते केसरि बण्ण अंड अदर जोते जोतेगे मेन् इंपार्टेंट थिंग गोबी बेकागुत्ते गोबी इल्लदे गोबी मंचूरि माडोकागुत्ता इल्वा ताने सो गोबी कूड़ा बेकागुत्ते एष्ट क्वांटिटी हेळोदक्किंत मुंचे ई वीडियोन नीवु इल्लिवरेगू लाइक माड्दिद्रे वीडियो लाइक माडि मत्ते प्रिंस आनंद यूट्यूब चानल सब्सक्राइब माड्दिद्रे मरीबेडि स्नेहितरे एंड सामग्रिगळल्लि एष्टेष्टु क्वांटिटियल्लि बेकागुत्ते अप्प अंद्रे बेसन हिट्टु 200 ग्राम एंड गोबी 500 ग्राम इद्रे साकु मत्ते सामग्रिगळन्नु नोड्द्वि ईग माडुव विधान हेगे अन्नोदन्न हेळ्तीनि स्नेहितरे मोदलनेदागि नीवु ओंद् बौल् नल्लि बेसन हिट्टन्न हाक्बिडि बेसन हिट्टु हाक्बिट्टु ಉಪ್ಪು ಖಾರ ಸಕ್ಕರೆ ಇವು ಮೂರನ್ನ ಸಣ್ಣ ಸ್ಪೂನಲ್ಲಿ ಟೂಟೂನ ಎರಡು ಚಮಚ ಹಾಕಿದ್ರೆ ಸಾಕು ಆ್ಯಂಡ್ ಇದರ ಜೊತೆ ಜೊತೆಗೆ ನಿಮಗೆ ಕೇಸರಿ ಬಣ್ಣ ಏನಿರುತ್ತೆ ಆ ಕೇಸರಿ ಬಣ್ಣ ಒಂದು ಸೊ ಇದಿಷ್ಟು ಆದ ತಕ್ಷಣ ಒಂದು ಬೌಲಲ್ಲಿ ನೀವು ಬೇಸನ್ ಇಟ್ಟು ಉಪ್ಪು ಖಾರ ಸಕ್ಕರೆ ಮತ್ತು ಕೇಸರಿ ಬಣ್ಣ ಹಾಕಿದ ತಕ್ಷಣ ನೀವು ನೀರನ್ನು ಆ್ಯಡ್ ಮಾಡಬೇಕು ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಪೇಸ್ಟ್ ರೀತಿ ತಯಾರು ಮಾಡಿಬಿಡಿ ಸೊ ಇದಿಷ್ಟು ಒಂದು ಬೌಲ್ನಲ್ಲಿ ಇಟ್ಬಿಡಿ ಯಾಕಂದರೆ ಗೋಬಿನ ನೀವು ಮಾರ್ಕೆಟಿಂದ ತಂದಿರ್ತೀರ ನೀವು ಅದನ್ನು ಕ್ಲೀನಾಗಿ ಬಿಸಿ ನೀರಿನಿಂದ ನೀವು ವಾಶ್ ಮಾಡಿದ ತಕ್ಷಣ ನಿಮಗೆ ಅದ್ರ ಮೇಲಿರುವಂಥ ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು ಕೀಟಾಣುಗಳಾಗಿರ್ಬೋದು ಕ್ಲೀನಾಗಿ ಹೋಗುತ್ತೆ ಸೊ ಹಾಗೆ ಬಿಸಿ ನೀರಿನಿಂದ ಅದಕ್ಕೆ ವಾಶ್ ಔಟ್ ಮಾಡಿಬಿಟ್ಟು ಗೋಬಿಗೆ ಗೋಬಿ ಏನಿರುತ್ತೆ ಆ ಗೋಬಿನ ಇನ್ನೊಂದು ಬೌಲಲ್ಲಿ ನೀವೇನು ರೆಡಿ ಮಾಡಿರ್ತೀರ ಪೇಸ್ಟ್ ಏನಿರುತ್ತೆ ಸೊ ಅದ್ರ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಇದು ಸೆಕೆಂಡ್ ಸ್ಟೆಪ್ ಕೊನೆಯದಾಗಿ ನೀವು ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿಬಿಟ್ಟು ಬೌಲ್ ಗ್ಯಾಸ್ ಮೇಲೆ ಇಟ್ಬಿಡಿ ಸೊ ಅದು ಕುದ ತಕ್ಷಣ ಅವಾಗ ನೀವು ಗೋಬಿಗಳನ್ನು ಹಾಕಿ ಎಣ್ಣೆಯಲ್ಲಿ ಹಾಕಿ ಅದನ್ನು ಫ್ರೈ ಮಾಡಿಬಿಡಿ ಫ್ರೈ ಮಾಡಿದಾಗ ಸ್ನೇಹಿತರನ್ನ ಹೇಳ್ತೀನಿ ಕೊನೆಯದಾಗಿ ನಿಮ್ಗೇನು ರೆಡಿ ಆಗುತ್ತಲ್ಲ ದಿಸ್ ಈಸ್ ದ ಫೈನಲ್ ಸ್ಟೆಪ್ ಮುಗ್ದೇ ಹೋಯಿತು ಗೋಬಿ ಮಂಚೂರಿ ಇಸ್ ರೆಡಿ ಆ್ಯಂಡ್ ಈ ಗೋಬಿ ಮಂಚೂರಿ ಜೊತೆ ಜೊತೆಗೆ ನಿಮ್ಗೆ ಒಂದು ಸಾಸ್ ಬೇಕಂದರೆ ಸಿಂಪಲ್ ಆಗಿ ನಿಮ್ಮ ನಿಯರ್ ಬೈ ಶಾಪ್ನಲ್ಲಿ ಹೋಗಿ ಟೊಮ್ಯಾಟೊ ಸಾಸ್ ಇರುವಂಥ ಒಂದು 2 ರುಪೀಸ್ ಪ್ಯಾಕೆಟ್ನ ತೊಗೊಂಡು ಬಂದುಬಿಡಿ ಆ್ಯಂಡ್ ಅದರ ಜೊತೆ ಹಾಕ್ಕೊಂಡು ಮನೆಯಲ್ಲೇ ತಿನ್ಬಿಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಪಿಕ್ಚರ್ ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮನೆಯಲ್ಲಿ ಮಾಡಿರ್ತೀವಲ್ಲ ಇನ್ನೂ ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಐ ಹೋಪ್ ಇದಾಗಿತ್ತು ಇನ್ನೊಂದು ವೀಡಿಯೋ ಮನೆಯಲ್ಲಿ ಗೋಬಿ ಮಂಚೂರಿ ರುಚಿ ರುಚಿಯಾಗಿರುವಂಥ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ಅನ್ನೋದನ್ನ ಹೇಳ್ಬಿಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ನೋಡಿ ಇದಾಗಿತ್ತು ಇನ್ನೊಂದು ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ನಿಮ್ಮ ಮುಂದೆ ಏನಾಗ್ತೀನಿ ಅಲ್ಲಿ ಹೋಗಿ